ಪ್ರೀತಿಯ ವೀಕ್ಷಕರೇ ನೇಚರ್ ಲೈಫ್ ಕೆ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ನಾವು ನಮ್ಮ ಮಾನಸಿಕ ಒತ್ತಡದ ಸಮಸ್ಯೆಗಳಿಗೆ ನಮ್ಮ ಆರೋಗ್ಯವನ್ನ ನಾವು ಯಾವ ರೀತಿ ಕಾಪಾಡಿಕೊಳ್ಳಬೇಕು ಎಂಬುದನ್ನ ಒಂದು ಸರಳ ಮಾರ್ಗದಲ್ಲಿ ವಿವರಣೆ ನೀಡಿದ್ದೀನಿ ಈ ಟಿಪ್ಸ್ ಅನ್ನ ಅನುಸರಿಸಿ ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಿ ಹಾಗೆ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಿನ ಸಂದರ್ಭದಲ್ಲಿ ನೀವು ಮಾನಸಿಕ ಒತ್ತಡದಲ್ಲಿದ್ದರೆ ಹೆಚ್ಚು ಕಷ್ಟದಲ್ಲಿದ್ದರೆ ಪರಿಹರಿಸಲು ಸಾಧ್ಯವಾಗದ ಗೊಂದಲದಲ್ಲಿದ್ದರೆ ಅಪಾರವಾದ ನೋವಿನಲ್ಲಿದ್ದರೆ ನೆನಪಿನ ಕೈಹಿಯಲ್ಲಿ ಕೊರಗುತ್ತಿದ್ದರೆ ಭವಿಷ್ಯದ ಭಯದಲ್ಲಿ ನರಳುತ್ತಿದ್ದರೆ ಸಹಜ ಆತಂಕ ಖಿನ್ನತೆಗಳಿದ್ದರೆ ಕೆಲವೊಂದು ಸರಳ ಅನುಭವದ ಪರಿಹಾರಗಳು ಮತ್ತು ಒಂದಿಷ್ಟು ಒತ್ತಡ ಕಡಿಮೆ ಮಾಡಬಹುದಾದ ಸಲಹೆ ರೂಪದ ಕಿವಿಮಾತು ಏನು ಎಂಬುದನ್ನು ಇವಾಗ ನಾವು ತಿಳಿದುಕೊಳ್ಳೋಣ ಇದನ್ನು ಪ್ರಯತ್ನಿಸಿ ನೋಡಿ ಪ್ರತಿಫಲ ಖಂಡಿತ ಸಿಗುತ್ತದೆ ಮೊದಲನೆಯದಾಗಿ ಜ್ಞಾನವನ್ನ ಹೆಚ್ಚಿಸಿಕೊಳ್ಳುತ್ತಾ ಹೋಗುವುದು ನಾನು ಮೇಲೆ ಹೇಳಿದ ಎಲ್ಲಾ ಸಂಕಷ್ಟಗಳಿಗೆ ಮೂಲ ಕಾರಣ ಜ್ಞಾನ ಅಥವಾ ತಿಳುವಳಿಕೆಯ ಕೊರತೆಯೇ ಆಗಿರುತ್ತದೆ ನಮ್ಮಲ್ಲಿ ಅರಿವಿನ ಕೊರತೆ ಉಂಟಾದಾಗಲೇ ಈ ಸಮಸ್ಯೆಗಳು ಇರುವುದಕ್ಕಿಂತ ಬೃಹತ್ತಾಗಿ ಕಾಣತೊಡಗುತ್ತದೆ ನಮ್ಮ ಪ್ರತಿಕ್ರಿಯೆಗಳು ಸಹ ಅದಕ್ಕೆ ಪೂರಕವಾಗಿ ಮತ್ತಷ್ಟು ಪಾತಾಳಕ್ಕೆ ತಳ್ಳುತ್ತವೆ ಇಡೀ ಸಮಸ್ಯೆಗಳಿಗೆ ಜ್ಞಾನದ ಮುಖಾಂತರ ಪರಿಹಾರವಿರುತ್ತದೆ ಅಥವಾ ಕನಿಷ್ಠ ಸಮಾಧಾನವಾದರೂ ಕೂಡ ಇರುತ್ತದೆ ನೀವು ಹೆಚ್ಚು ಹೆಚ್ಚು ದುಃಖ ಪಡುತ್ತಾ ಇದ್ದೀರಿ ಅಂದರೆ ನೀವಿನ್ನು ಜ್ಞಾನದ ಕೊರತೆಯಲ್ಲೇ ಇದ್ದೀರಿ ಎಂದು ಇದರ ಅರ್ಥ ಅರಿವು ಮತ್ತು ನೋವನ್ನು ಕಡಿಮೆ ಮಾಡಿ ನೆಮ್ಮದಿಯನ್ನ ಹೆಚ್ಚಿಸುತ್ತದೆ ಇದನ್ನು ಪಡೆಯುವುದು ಬಹಳ ಕಷ್ಟ ಆದರೆ ಅದೇ ಮೊದಲು ಮತ್ತು ಅತ್ಯುತ್ತಮ ಮಾರ್ಗವಾಗಿಯೂ ಕೂಡ ಇರುತ್ತದೆ ಎರಡನೆಯದಾಗಿ ಧ್ಯಾನದಲ್ಲಿ ಮಗ್ಧರಾಗುವುದು ಒಂದು ವೇಳೆ ಜ್ಞಾನ ಪಡೆಯುವುದು ಕಷ್ಟವಾಗಿ ಅದು ನಿಮಗೆ ಸಂಪೂರ್ಣ ನಿಲುಕದೇ ಇದ್ದಾಗ ಎರಡನೆಯದ ಆಯ್ಕೆ ಧ್ಯಾನ ಧ್ಯಾನದ ಕೊರತೆಯನ್ನ ಧ್ಯಾನದ ಮೂಲಕ ಸರಿಪಡಿಸಿಕೊಳ್ಳಬಹುದು ಒತ್ತಡಗಳನ್ನ ನಿಯಂತ್ರಿಸಿಕೊಳ್ಳಬಹುದು ಮನಸ್ಸಿನ ಹೆಚ್ಚು ಕುಣಿತವನ್ನ ನಿಯಂತ್ರಿಸಿ ಮೆದುಳುಗಳಿಗೆ ವಿಶ್ರಾಂತಿ ನೀಡುವ ಪ್ರಯತ್ನ ಧ್ಯಾನದಿಂದ ಸಾಧ್ಯ ಮೂರನೆಯದಾಗಿ ಕರ್ಮ ಅಥವಾ ಕೆಲಸ ಅಥವಾ ನಮ್ಮ ಕರ್ತವ್ಯಗಳಲ್ಲಿ ಮಗ್ನರಾಗುವ ಮುಖಾಂತರ ನೆಮ್ಮದಿಯತ್ತ ಸಾಗುವ ಪ್ರಯತ್ನ ಇದು ಬಹುಶಃ ಮೂರನೆಯ ಆಯ್ಕೆ ಕೆಲವರಿಗೆ ಮೊದಲನೇ ಆಯ್ಕೆಯೂ ಕೂಡ ಆಗಿ ತೆಗೆದುಕೊಳ್ಳುತ್ತಾರೆ ಜ್ಞಾನ ಮತ್ತು ಧ್ಯಾನದ ಕೊರತೆಯನ್ನ ಕೆಲಸದ ಮುಖಾಂತರ ನೀಗಿಸಿಕೊಳ್ಳಬಹುದು ಬದುಕಿನ ಆಳಕ್ಕೆ ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ತಾವು ಮಾಡುತ್ತಿರುವ ಕೆಲಸದಲ್ಲಿಯೇ ಇನ್ನಷ್ಟು ಮತ್ತಷ್ಟು ತೊಡಗಿಸಿಕೊಳ್ಳುವ ಮತ್ತು ಹೆಚ್ಚಿನ ಪ್ರತಿಫಲಾಪೇಕ್ಷವಿಲ್ಲದೆ ಸಂಪೂರ್ಣ ತನ್ಮಯರಾಗುವ ಮುಖಾಂತರ ಇವೆಲ್ಲ ನೋವುಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು ಸಾಮಾನ್ಯರು ಮತ್ತು ಶ್ರಮಜೀವಿಗಳು ಇದನ್ನು ಕಾರ್ಯರೂಪಕ್ಕೆ ತರುವುದು ಹೆಚ್ಚು ಅನುಕೂಲಕರವಾಗಿ ಏರುತ್ತದೆ ನಾಲ್ಕನೆಯದಾಗಿ ದೇಹ ದಂಡನೆ ಹೌದು ಉತ್ತರವೇ ಸಿಗದ ಬದುಕಿನ ಸಂಕಷ್ಟಗಳಿಗೆ ಜ್ಞಾನ ಧ್ಯಾನ ಕರ್ಮಗಳ ಮಟ್ಟಕ್ಕೂ ಏರಲಾಗದ ದಿನನಿತ್ಯದ ಮೂಲಭೂತ ಸೌಕರ್ಯಗಳಿಗೆ ಒದ್ದಾಡುವಾಗ ನಿಮಗೆ ನೆಮ್ಮದಿ ನೀಡಬಹುದಾದ ಸಾಧ್ಯತೆ ಇರುವುದೇ ದೇಹ ದಂಡನೆಯಲ್ಲಿ ಬೆಳಗಿನಿಂದ ಸಂಜೆಯವರೆಗೂ ದೇಹಕ್ಕೆ ವಿಶ್ರಾಂತಿ ನೀಡದೆ ಕಡಿಮೆ ಆಹಾರ ಸೇವಿಸುತ್ತ ನಿರಂತರ ಶ್ರಮ ಪಡಬೇಕು ದೇಹ ರಾತ್ರಿಯಲ್ಲಿ ತನ್ನಿಂದ ತಾನೇ ವಿಶ್ರಾಂತಿ ಬಯಸಿ ತಮಗರಿವಿಲ್ಲದೆ ಮನಸ್ಸನ್ನ ಮಲಗಿಸಬೇಕು ಬಹುಶಃ ಅತ್ಯಂತ ಕಡುಬಡುವರ ಆಯ್ಕೆ ಇದೇ ಆಗಿ ಇರುತ್ತದೆ ಇದು ಕೂಡ ಸೋತ ವ್ಯಕ್ತಿಯ ನೆಮ್ಮದಿಯ ಹುಡುಕಾಟದ ಉತ್ತಮವಾದ ಒಂದು ಮಾರ್ಗವಾಗಿ ಇರುತ್ತದೆ ಐದನೇದಾಗಿ ದೇವರು ಮತ್ತು ಧರ್ಮದ ಮೇಲಿನ ನಂಬಿಕೆ ನಂಬಿಕೆಯ ಆಧಾರದಲ್ಲಿ ಭಕ್ತಿಯ ಮುಖಾಂತರ ನಮ್ಮನ್ನು ಸಂಪೂರ್ಣ ಶರಣಾಗಿಸಿಕೊಳ್ಳುವಿಕೆಯೇ ಈ ಮಾರ್ಗ ಯಾವುದು ಅಗೋಚರ ಶಕ್ತಿ ಈ ಸೃಷ್ಟಿಯಲ್ಲಿ ಇದೆ ನಮ್ಮನ್ನ ನಿಯಂತ್ರಿಸುತ್ತದೆ ಎಂದು ನಂಬಿಕೆ ನಾವೇನಾದರೂ ಅದು ಆಡಿಸಿದಂತೆ ಆಡುವ ಗೊಂಬೆಗಳು ಎಂಬ ಪೂರ್ವಕ ನಂಬಿಕೆಯು ನಮ್ಮಲ್ಲಿ ನವ ಚೈತನ್ಯ ಉಂಟು ಮಾಡಿ ಒಂದಿಷ್ಟು ನೆಮ್ಮದಿ ಮೂಡಿಸಬಹುದು ಇಲ್ಲಿ ಫಲಿತಾಂಶವೆನ್ನುವುದು ಅವರವರ ವಿವೇಚನೆಗೆ ಸೇರಿರುತ್ತದೆ ಇಲ್ಲಿ ಗಮನಿಸಬೇಕಾದ ಬಹುಮುಖ್ಯ ಅಂಶವೆಂದರೆ ಈ ಯಾವುದನ್ನು ಕಾಟಾಚಾರಕ್ಕೆ ಅಥವಾ ಆತ್ಮವಂಚನೆ ಮಾಡಿಕೊಂಡು ಬೇಗನೆ ಫಲಿತಾಂಶ ನಿರೀಕ್ಷಿಸಿ ಕೇವಲ ಸಣ್ಣದಾಗಿ ಪ್ರಯತ್ನಿಸಿದರೆ ಇದರಿಂದ ಯಾವ ಪ್ರಯೋಜನವೂ ಇರುವುದಿಲ್ಲ ನೀವು ದೀರ್ಘಕಾಲದ ನಿರಂತರ ತಪಸ್ಸಿನ ಏಕಾಗ್ರತೆಯಂತೆ ಬಯಸುವ ಮಾರ್ಗಗಳು ಇದಾಗಿದೆ ಇನ್ನೂ ಅನೇಕ ಮಾರ್ಗಗಳು ಬದುಕಿನ ಯಾತ್ರೆಯಲ್ಲಿ ಸೃಷ್ಟಿಯಾಗಬಹುದು ಮೊದಲೇ ಹೇಳಿದಂತೆ ಇದೊಂದು ಸರಳ ನಿರೂಪಣೆ ಸಾಧ್ಯವಾದರೆ ಖಂಡಿತ ನೀವು ಪ್ರಯತ್ನಿಸಬಹುದು ಪ್ರಯತ್ನಿಸಿದರೆ ಖಂಡಿತ ಪ್ರತಿಫಲವಿದ್ದೇ ಇರುತ್ತದೆ ಇದು ನನ್ನ ಜೀವನದಲ್ಲಿ ನಾನು ಅಳವಡಿಸಿಕೊಂಡ ಒಂದು ವಿಧಾನ ಇದರ ಪ್ರತಿಫಲ ಅರಿವು ನನಗೆ ಆಗಿದೆ ಹಾಗಾಗಿ ನಿಮಗೂ ತಿಳಿಸಿದ್ದೀನಿ ಪ್ರಯತ್ನಿಸಿ ಪ್ರತಿಫಲವನ್ನ ಖಂಡಿತ ಪಡೆಯಿರಿ ನಿಮಗೆ ಹೇಗನ್ಸ್ತು ಈ ಟಿಪ್ಸ್ ಅಂತ ನನಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡುವುದನ್ನ ಖಂಡಿತ ಮರಿಬೇಡಿ ವಿಡಿಯೋ ಇಷ್ಟ ಆದ್ರೆ ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ಟಿಪ್ಸಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ಧನ್ಯವಾದ